ಎಲ್ಲರಿಗೂ ಸ್ವಾಗತ ಹಾಗೂ ಹಬ್ಬದ ಶುಭಾಶಯಗಳು ಈ ಒಂದು ಶೋವಿನ ಬಗ್ಗೆ ಇವರಿಬ್ಬರು ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಮತ್ತೆ ರಿಪೀಟ್ ಮಾಡೋದಕ್ಕಿಂತ ಹೆಚ್ಚಾಗಿ ನನಗೆ ಇದೊಂದು ಆನರ್ ಅಂತಾನೆ ಹೇಳಬೇಕು ಯಾಕಂದ್ರೆ ಒಂದು ಸಂಸ್ಥೆ ಆಗಿ ಒಬ್ಬ ನಿರೂಪಕನಾಗಿ ಒಬ್ಬ ಇಲ್ಲಿ ಈ ಒಂದು ಕಲರ್ಸ್ ಕನ್ನಡದಲ್ಲಿ ಸಕ್ರಿಯವಾಗಿ ನನಗೆ ಇದು ನಡೀತಾ ಬಂದಿದೆ ಹೇಳಬೇಕು ಅಂದ್ರೆ ಇದು ನನ್ನ 8ನೇ ವರ್ಷ ಅಂಡ್ ರೇಗಿಸ್ತಾ ಇರ್ತಾರೆ ನನಗೆ 7 ಗಂಟೆ ಸ್ಲಾಟ್ 7.5 ಸ್ಲಾಟ್ ಅಂಟ್ಕೊಂಡ್ಬಿಟ್ಟಿದ್ದೀರಾ ಬಿಡಲ್ಲ ನೀವು ಅಂತ ಅದು ಅದು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಯಾಕಂದ್ರೆ ಒಂದು ಸಂಸ್ಥೆ ಇಷ್ಟು ವರ್ಷ ಸುದೀರ್ಘವಾಗಿ ಒಂದು ಕೆಲಸವನ್ನ ಕೊಟ್ಟಿದ್ದಾರೆ ಇಷ್ಟು ಜನಕ್ಕೆ ಒಂದು ಆಧಾರವಾಗಿದ್ದಾರೆ ಅಂದರೆ ನಾನು ಕಲರ್ಸ್ ಕನ್ನಡ ಎಲ್ಲ ಮುಖ್ಯಸ್ಥರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಬೇಕು ಪ್ರೊಡಕ್ಷನ್ ಮಾಡೋದು ಅಷ್ಟು ಕಷ್ಟದ ಕೆಲಸ ಅಲ್ಲ ಆದರೆ ಸುದೀರ್ಘವಾಗಿ ಇಷ್ಟು ವರ್ಷಗಳು ಮಾಡ್ಕೊಂಡು ಬರೋದು ದಟ್ ಈಸ್ ಅ ಚಾಲೆಂಜ್ ಯಾಕಂದರೆ ಹಲವಾರು ಪ್ರಶ್ನೆಗಳು ಬರುತ್ತೆ ಹಲವಾರು ಅಡೆತಡೆಗಳು ಬರುತ್ತೆ ಆ್ಯಂಡ್ ಹಲವಾರು ಚಾಲೆಂಜಸ್ಗಳು ತುಂಬ ಆನ್ ಅ ಡೈಲಿ ಬೇಸಸ್ಸು ಬರ್ತಾ ಇರುತ್ತೆ ಅದನ್ನೆಲ್ಲ ದಾಟ್ಕೊಂಡು ಬರೋದೇ ಒಂದು ಚಾಲೆಂಜಿಂಗ್ ಆಗಿರುತ್ತೆ ಸೊ ಹಾಗಾಗಿ ಅದನ್ನು ಆಮೇಲೆ ಇನ್ನೊಂದೇನೆಂದರೆ ಬರೀ ಪ್ರೊಡಕ್ಷನ್ ಟೀಮ್ ಗೆಲ್ಲೋದಕ್ಕಾಗಲ್ಲ ಬರೀ ಡೈರೆಕ್ಷನ್ ಟೀಮ್ ಗೆಲ್ಲೋದಕ್ಕಾಗಲ್ಲ ಬರೀ ಆರ್ಟಿಸ್ಟ್ಗಳು ಗೆಲ್ಲೋದಕ್ಕಾಗಲ್ಲ ಇದು ಒಂದು ತಂಡವಾಗಿ ಒಂದು ಒಂದು ನಾವೊಂದು ಟೀಮ್ ಸ್ಪಿರಿಟಲ್ಲಿ ಮಾಡಿದ್ರೆ ಮಾತ್ರ ಸರಿ ಹೋಗುತ್ತೆ ಯಾಕಂದರೆ ಸಾಕಷ್ಟು ವಿಚಾರಗಳಲ್ಲಿ ಏನಾಗುತ್ತೆ ಅಂದರೆ ಸಡನ್ ಏನಾದರೂ ಒಂದು ಡಿಸಿಷನ್ ತೊಗೊಂಡಾಗ ನಾವು ಅದನ್ನು ಡೈರೆಕ್ಷನ್ ಟೀಮ್ ಜೊತೆ ಸ್ಪಂದಿಸಬೇಕು ಡೈರೆಕ್ಷನ್ ಟೀಮು ನಮ್ಮ ಪ್ರೊಡಕ್ಷನ್ ಟೀಮ್ ಜೊತೆ ಸ್ಪಂದಿಸಬೇಕು ಆರ್ಟಿಸ್ಟ್ಗಳು ಸ್ಪಂದಿಸಬೇಕು ಸೊ ದೀಸ್ ಆರ್ ದ ಬಿಗ್ಗೆಸ್ಟ್ ಚಾಲೆಂಜಸ್ ಆಮೇಲೆ ಎಸ್ಪೆಷಲಿ ಕೋವಿಡ್ ಆದಮೇಲೆ ನಾವು ಒಂದೊಂದು ಶೋ ಮಾಡಬೇಕು ಅಂದ್ರೂ ತುಂಬ ರೆಸ್ಟ್ರಿಕ್ಷನ್ಗಳು ತುಂಬ ಪ್ರಾಬ್ಲಮ್ಗಳು ಆಮೇಲೆ ಕೋವಿಡ್ ನಾರ್ಮ್ಸನ್ನು ಫಾಲೋ ಮಾಡೋದಿರ್ಬೋದು ಪ್ರತಿಯೊಂದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಇಂಡೋರಲ್ಲಿ 100 ಜನಕ್ಕಿಂತ ಜಾಸ್ತಿ ಇರೋಂಗೆ ಇರ್ತಾ ಇಲ್ಲ ಮಕ್ಕಳನ್ನ ಹಾಕೊಂಡು ನಾವು ಶೋವನ್ನು ಮಾಡ್ತಾ ಇದ್ವಿ ಕಪಲ್ ಶೋ ಮಾಡಿದ್ವಿ ಈ ಥರ ಎಲ್ಲ ಮಾಡಿದಾಗ ಆ ಒಂದು ನಾರ್ಮ್ಸನ್ನು ಮೇಂಟೈನ್ ಮಾಡಿ ಹೈಜೀನನ್ನು ಮೇಂಟೈನ್ ಮಾಡಿ ಊಟದ ವಿಚಾರದಲ್ಲಿ ನಾವು ವಿ ಹ್ಯಾಡ್ ಟು ಟೇಕ್ ಕೇರ್ ಈ ಥರದ್ದೆಲ್ಲ ಆಯಿತು ಬಟ್ ಅದಕ್ಕೆಲ್ಲ ಸಾಧ್ಯ ಆಗಿದ್ದೇನಕ್ಕೆ ಅಂದರೆ ವಿ ವರ್ಕ್ ಆಸ್ ಎ ಟೀಮ್ ಆ್ಯಂಡ್ ನಮ್ಮ ಹತ್ರ ಇರುವಂತಹ ನಮ್ಮ ವಿಜಯ್ ಮತ್ತು ಪ್ರಕಾಶ್ ವಿಜಯ್ ಪ್ರಕಾಶ್ ಅಂತ ಹೇಳ್ತಾ ಇರ್ತೀನಿ ಇವರಿಗೆ ಸೊ ಇವರಿಬ್ಬರು ಒಂದು ಒಂದು ಕೋಆರ್ಡಿನೇಷನು ಆಮೇಲೆ ಅದು ಅಮೇಝಿಂಗ್ 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 ಕ್ರಿಯೇಟಿವಿಟಿ ಒಂದು ಶೋಲ್ಲಿ ನೀವು ಒಂದು ಸಿಂಗಿಂಗ್ ನೋಡ್ಬೋದು ಡ್ಯಾನ್ಸಿಂಗ್ ನೋಡ್ಬೋದು ಅಥವಾ ಸ್ಕಿಟ್ ನೋಡ್ಬೋದು ಈ ಥರ ಒಂದೊಂದು ಟ್ಯಾಲೆಂಟನ್ನು ಏನಂತಾರೆ ಫೋಕಸ್ ಮಾಡುವಂಥ ಶೋಗಳು ಬರುತ್ತೆ ನಮ್ಮಲ್ಲೂ ಅಷ್ಟೇ ಇವಾಗ ಸಿಂಗಿಂಗ್ ಶೋ ಬಂತು ಡ್ಯಾನ್ಸ್ ಶೋ ಬಂತು ಅದರಲ್ಲಿ ಡ್ಯಾನ್ಸ್ಗೆ ಪ್ರಾಮುಖ್ಯತೆ ಕೊಡೋದು ಅಥವಾ ಸಿಂಗಿಂಗ್ಗೆ ಪ್ರಾಮುಖ್ಯತೆ ಕೊಡೋದು ಗಿಚ್ಚಿಗಿಲಿಗಿಲಿ ಅನ್ನೋ ಶೋ ನಾವು ಮಾಡಿದಾಗ ಅದರಲ್ಲಿ ಸ್ಕಿಟ್ ಟ್ಯಾಲೆಂಟನ್ನು ಪ್ರೊಜೆಕ್ಟ್ ಮಾಡುವಂಥದ್ದು ಇರ್ಬೋದು ಆದರೆ ನನ್ನಮ್ಮ ಸೂಪರ್ ಸ್ಟಾರ್ ಮೇಲೆ ರಾಜಾರಾಣಿಯಲ್ಲಿ ಒಂದು ವಿಭಿನ್ನತೆ ಏನು ಅಂದರೆ ಅಲ್ಲಿ ಸ್ಕಿಟ್ಟು ಬರುತ್ತೆ ಡ್ಯಾನ್ಸು ಬರುತ್ತೆ ಸಿಂಗಿಂಗು ಬರುತ್ತೆ ಬೇರೆ ರೀತಿಯಾದಂಥ ಒಂದು ನಮ್ಮ ತರಲೆ ತಾಪತ್ರೆಗಳನ್ನು ಒಂಥರ ತಂದು ಇಲ್ಲಿ ಸಿಕ್ಕಾಬಿಟ್ಟೆ ಒಂದು ವೆರೈಟಿ ಇರುವಂಥ ಒಂದು ಶೋ ಅಂತ ಹೇಳ್ಬೋದು ಸೊ ಇದಕ್ಕೆಲ್ಲ ಕಂಪ್ಲೀಟ್ ಕ್ರಿಯೇಟಿವ್ ಕ್ರೆಡಿಟ್ ಗೋಸ್ ಟು ದ ಎಂಟೈರ್ ಟೀಮ್ ತುಂಬ ಸಕ್ರಿಯವಾಗಿ ತುಂಬ ಅದ್ಭುತವಾಗಿ ಮಾಡ್ಕೊಂಬಂದಿರೋದು ಆ್ಯಂಡ್ ಒಂದು ಶೋವನ್ನು ಹಿಡಿದಿಟ್ಕೊಳ್ಳುವಂಥ ಒಂದು ಜವಾಬ್ದಾರಿ ಒಬ್ಬ ಆ್ಯಂಕರ್ ಆಗಿ ಭಾಳ ಮುಖ್ಯ ಇರುತ್ತೆ ಯಾಕಂದರೆ ನನಗೆ ಆಲ್ಮೋಸ್ಟ್ ಒಂದು 15-20 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಬೀಯಿಂಗ್ ಎನ್ ಆ್ಯಂಕರ್ ಗಂಟೆಗಟ್ಟಲೆ ನಿಂತಿರಬೇಕು ಕಾಲು ನೋವು ಬೆನ್ನೋವು ಏನೇ ಇದ್ರೂ ತೋರಿಸ್ಕೊಳ್ಳೋಗಿಲ್ಲ ಎಷ್ಟೇ ಲೇಟ್ ಆಗ್ತಿದ್ರು ಇರಿಟೇಟ್ ಆಗ್ತಿದ್ರು ಅದನ್ನು ತೋರಿಸ್ಕೊಳ್ಳೋಗಿಲ್ಲ ಇದನ್ನೆಲ್ಲ ದಾಟಿ ಬರಬೇಕು ಸೊ ಹಾಗಾಗಿ ಆ ಒಂದು ಜಾಗವನ್ನು ನಾನು ಆಲ್ಮೋಸ್ಟ್ ಹೇಳ್ದಂಗೆ ಒಂದು 15-20 ವರ್ಷ ಮಾಡ್ಕೊಂಬಂದಿರೋದಕ್ಕೆ ನನಗೆ ಗೊತ್ತಾಗುತ್ತೆ ಈ ಒಂದು ಶೋವನ್ನು ತುಂಬ ಅದ್ಭುತವಾಗಿ ನಿರೂಪಣೆ ಮಾಡ್ತಿರೋ ನಿರಂಜನ್ ಹಾಗೂ ವಂಶಿ ಅಫ್ಕೋರ್ಸ್ ವಂಶಿ ಅವಳ ಒಂದು ತುಂಟುತನನೇ ನಮ್ಮ ಒಂದು ಪ್ಲಸ್ ಪಾಯಿಂಟು ಬಟ್ ಈ ಜವಾಬ್ದಾರಿಯನ್ನು ಹೊತ್ತಿರುವಂಥ ನಿರಂಜನ್ ಇವನ್ ಈಸ್ ಡೂಯಿಂಗ್ ಅ ಗ್ರೇಟ್ ಜಾಬ್ ಇಲ್ಲಿ ನಮ್ಮನ್ನು ನಾವು ಹೊಗಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅಥವಾ ನಮ್ಮ ಶೋ ಗ್ರೇಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಜವಾಗ್ಲೂ ನಾವಿಲ್ಲಿ ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ಇಲ್ಲಿ ಬರ್ತಿರುವಂತಹ ಪಾರ್ಟಿಸಿಪೆಂಟ್ಗಳ ಒಂದು ಇಂಟ್ರೆಸ್ಟ್ ಯಾಕಂದರೆ ಅವ್ರ ಇಂಟ್ರೆಸ್ಟ್ ಹಾಕಿ ಅವ್ರು ಬಂದಿಲ್ಲಿ 100% ನಾವು ಪ್ರೊಜೆಕ್ಟ್ ಮಾಡ್ತೀವಿ ನಾವು ಅದನ್ನು ತೋರಿಸ್ಕೋತೀವಿ ಅನ್ನೋ ಒಂದು ಎಂಥೂಸಿಯಾಸಮ್ ಇಲ್ಲ ಅಂದರೆ ನಾವು ಏನೇ ಸೆಟ್ಟು ವೈಭೀಕರಣ ಮಾಡಿ ದಿನಕ್ಕೆ ಬೇಕಾಗಿರೋ ಭಕ್ಷ್ಯ ಭೋಜನಗಳನ್ನು ಕೊಟ್ಟರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾರ್ಥಕತೆ ಸಿಗಲ್ಲ ಯಾಕಂದರೆ ಇಲ್ಲಿ ಬಂದು ಎಷ್ಟು ಕಾನ್ಫಿಡೆಂಟ್ ಆಗಿ ಅವರು ನಾವು ಪರ್ಫಾರ್ಮ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಗೆಲ್ಲೋದು ಬಿಡೋದು ಇಟ್ಸ್ ಅ ಫಾರ್ಮ್ಯಾಟ್ ಅಷ್ಟೇ ಬಟ್ ಪ್ರತಿಯೊಂದು ಎಪಿಸೋಡಿನಲ್ಲೂ ಇಷ್ಟು ಚೆನ್ನಾಗಿ ಮಾಡ್ಕೊಂಬಂದಿರುವಂಥ ಕಂಟೆಸ್ಟೆಂಟ್ಗಳ ಒಂದು ಎಂಥೂಸಿಯಾಸಮು ಅವ್ರನ್ನ ತುಂಬ ಪ್ರೀತಿಯಿಂದ ನೋಡ್ಕೊಳ್ಳುವಂತಹ ಟೀಮ್ ಒಂದಿದೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅವ್ರಿಗೆ ಈ ಒಂದು ಇಡೀ ಒಂದು ಪ್ರಾಜೆಕ್ಟನ್ನು ಅವ್ರಿಗೆ ಅರ್ಪಿಸಿದ್ರು ಸಾಲದು ಸೊ ನಾನು ಒಬ್ಬ ಏನಂತಾರೆ ಟೆಕ್ನಿಕಲ್ ಟೀಮಲ್ಲಿ ಒಬ್ಬ ಪ್ರೊಡ್ಯೂಸರ್ ಪ್ರೊಡಕ್ಷನ್ ಹೌಸಿನ ಒಬ್ಬ ರೆಪ್ರೆಸೆಂಟೇಟಿವ್ ಆಗಿ ನಾನು ಹೇಳೋದಾದರೆ ನನ್ನ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಕಲರ್ಸ್ ಕನ್ನಡದ ಮುಖ್ಯಸ್ಥರು ಪರಮು ಪ್ರಶಾಂತ್ ಚಿತ್ತು ಎಲ್ಲರಿಗೂ ನನ್ನ ಧನ್ಯವಾದಗಳು ಆ್ಯಂಡ್ ಆಫ್ಕೋರ್ಸ್ ನಮ್ಮ ಈ ಕ್ರಿಯೇಟಿವ್ ಟೀಮ್ ವಿಜಯ್ ಪ್ರಕಾಶ್ ಅವರು
ಇಲ್ಲ ನಿಜವಲ್ಲ ಏನಂದ್ರೆ ನೀವು ನಂಬ್ತೀರ ಬಿಡ್ತೀರೋ. ನಿನ್ನೆನೂ ನಾನು ಪ್ರಕಾಶಕ್ಕೆ ಫೋನ್ ಮಾಡಿದೆ. ಫೋನ್ ಮಾಡಿದಾಗ ಎಲ್ಲಿದ್ದೀರಿ ಮನೇಲಿದ್ದೀರಾ ಅಂದರೆ ಇಲ್ಲ ಸ್ಟುಡಿಯೋ ಹೋಗ್ತೀನಿ ಅಂತಾರೆ. ನನಗೆ ಗೊತ್ತಿರೋ ಪ್ರಕಾರ ಈ ಮನುಷ್ಯ ರಜಾ ತೊಗೊಂಡಿರೋದು ಯಾವಾಗ ತೊಗೊಂಡಿದಾರೋ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಅವ್ರಿಗೆ ಎರಡನೇ ಮಗು ಆದಾಗ ಒಂದು ಎರಡು ದಿನ ರಜಾ ತೊಗೊಂಡಿರ್ಬೋದು. ವಿಜಯ್ನೂ ಅಷ್ಟೇ, ವಿಜಯ್ ಈಸ್ ಆಲ್ಸೋ ವರ್ಕಿಂಗ್ ಡೇ ಆ್ಯಂಡ್ ನೈಟ್. ಇದು ಎಕ್ಸಾಜುರೇಷನ್ ಅಲ್ಲ. ನಮ್ಮ ಸ್ಟುಡಿಯೋದಲ್ಲಿ ನಮಗೆ ಇರುವಂಥ ಫೆಸಿಲಿಟೀಸ್ಗೋಸ್ಕರ ಆದ್ರೂ ನಾವು ಎಷ್ಟೊಂದು ಎಫರ್ಟ್ಸ್ ಆಗ್ತಾ ಇದೀವಿ ಅನ್ನೋದಲ್ಲ, ಈ ಫೆಸಿಲಿಟೀಸ್ ಇರೋದಕ್ಕೋಸ್ಕರ ಇಲ್ಲೇ ಉಳ್ಕೊಂಡ್ಬಿಡ್ತಾರೆ. ಅವರು ಮನೆಗೆ ಹೋಗಲ್ಲ, ಏನೂ ಇಲ್ಲ, ಇಲ್ಲೇ ಉಳ್ಕೊಂಡು ಅವರು ದಿನ ಬೆಳಗ್ಗೆ ರಾತ್ರಿ ಎಲ್ಲ ಯಾವುದು ಲೆಕ್ಕಿಸದೆ ಮಾಡೋದು ಅಂತ ಈ ಟೀಮ್ಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಇಷ್ಟು ಈ ಒಂದು ದಿನ ಭಾಳ ಸ್ಪೆಷಲ್ ಆದಂಥ ಒಂದು ಎಪಿಸೋಡು. ಯಾಕಂದರೆ ನನ್ನಮ್ಮ ಸೂಪರ್ ಸ್ಟಾರ್ ಒಂದು ಫಾರ್ಮ್ಯಾಟು, ಒಂದು ಕಾಂಪಿಟೇಷನ್ನು. ಆದರೆ ನಾವಿವತ್ತು ದೀಪಾವಳಿಯ ಸಂಭ್ರಮವನ್ನು ಆಚರಿಸ್ತಾ ಇದ್ವಿ. ಈ ಒಂದು ವಿಶೇಷ ಸಂಚಿಕೆಗೆ ತಾವೆಲ್ಲ ಬಂದಿದ್ದು, ಎಲ್ಲ ನನ್ನ ಮಿತ್ರರು ಬಂದಿರೋದು ಭಾಳ ಖುಷಿಯಾಗಿದೆ. ಆ್ಯಂಡ್ ನಿಮ್ಮ ಒಂದು ಪ್ರೋತ್ಸಾಹ ನಮ್ಮೊಂದಿಗೆ ಸದಾ ಇರಲಿ, ನಮ್ಮ ಒಂದು ಕಾರ್ಯಕ್ರಮದ ಮೇಲೆ, ನಮ್ಮ ಸಂಸ್ಥೆ ಮೇಲೆ, ನಮ್ಮ ಈ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಆ್ಯಂಡ್ ಹಬ್ಬದ ಶುಭಾಶಯಗಳು.